ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಬಂಟ್ವಾಳ ಶಾಸಕ ರಾಜೇಶ್ ನಾಯಕೊಳ್ಳಿಪಾಡಿಯವರ ನೇತೃತ್ವದಲ್ಲಿ ಅಮೃತ ಭಾರತಿಗೆ ಗಾನ ನುಡಿಯ ದೀವಿಗೆ ಎನ್ನುವ ಕಾರ್ಯಕ್ರಮವು ಆಗಸ್ಟ್ 13 ರಂದು ಬಂಟ್ವಾಳದ ಬಂಟರ ಭವನದಲ್ಲಿ ನಡೆಯಲಿದೆ। ಶಾಸಕ ರಾಜೇಶ್ ನಾಯಕ ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡಿ ಅಂದು ಬೆಳಿಗ್ಗೆ 9:30 ಕ್ಕೆ ಪಿಸಿ ರೋಡ್ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತದಿಂದ ಬಂಟರ ಭವನದವರೆಗೆ ಬೃಹತ್ ವಾಹನ ಜಾಥಾ ನಡೆಯಲಿದೆ। ಬೆಳಿಗ್ಗೆ 10:30 ಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರಾವಳಿಯ ಕಲಿಗಳು ಎನ್ನುವ ವಿಚಾರದ ಬಗ್ಗೆ ಪತ್ರಕರ್ತ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಉಪನ್ಯಾಸವನ್ನ ನೀಡಲಿದ್ದಾರೆ। 11:30 ಕ್ಕೆ ಜಗದೀಶಾಚಾರ್ಯ ಪುತ್ತೂರು ಮತ್ತು ಬಳಗದವರಿಂದ ದೇಶಗೀತೆ ಗಾಯನ ನಡೆಯಲಿದೆ ಎಂದು ಹೇಳಿದರು। ಕಾರ್ಯಕ್ರಮವು ಪಕ್ಷಾತೀತವಾಗಿ ಎಲ್ಲರ ಜೊತೆಯಾಗಿ ಆಚರಣೆ ಮಾಡುವ ಉದ್ದೇಶವನ್ನು ಹೊಂದಿದೆ। ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಶಾಸಕ ರಾಜೇಶ್ ನಾಯಕ್ ಅವರು ತಿಳಿಸಿದ್ದಾರೆ। 25ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ। ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಹೆಚ್ಚಿನ ಪ್ರಧಾನಿಯವರ ಆಶಯದಂತೆ ಪ್ರತಿಯೊಂದು ಮನೆ ಮನೆಗಳಲ್ಲೂ ಕೂಡ ಈ ಒಂದು ಉತ್ಸವ ನಡೆಯಬೇಕು, ಪ್ರತಿ ಮನೆಗಳಲ್ಲಿ ಭಾರತ ಧ್ವಜ ಹಾರಬೇಕು ಅಂತ ಒಂದು ಇಚ್ಛೆಯಿಂದ ಈ ಒಂದು ಆಜಾದಿ ಕಾ ಅಮೃತ ಮಹೋತ್ಸವ ಅಂತ ಒಂದು ಆಚರಣೆಯನ್ನು ದೇಶದಾದ್ಯಂತ ಮಾಡ್ತೇವೆ। ನಾವು ಬಂಟ್ವಾಳದಲ್ಲಿ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಮಾಡುವಂತ ನಾವೆಲ್ಲರೂ ಸೇರಿ ಆಲೋಚನೆ ಮಾಡುವಾಗ ಇಲ್ಲಿಯ ತಾಲೂಕಿನ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಮತ್ತು ನಾವೆಲ್ಲ ಇತ್ತೀಚೆಗೆ ಒಂದು ಮೀಟಿಂಗ್ ಮಾಡಿ ಒಂದು ಕಾರ್ಯಕ್ರಮವನ್ನು ಬಂಟ್ವಾಳದಲ್ಲಿ ಕೊಡುವ ಅಂತ ನಿಶ್ಚಯ ಇದೆ। ಆ ಕಾರ್ಯಕ್ರಮದ ನಾವು ಅದಕ್ಕೆ ಹೆಸರಿಟ್ಟಿದೆ ಅಮೃತ ಭಾರತಿಗೆ ಗಾನ ನುಡಿಯ ದೀವಿಗೆ ಅಂತ ಒಂದು ಹೆಸರಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ। ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಬೆಳಿಗ್ಗೆ 9:30 ಗಂಟೆಗೆ ಶನಿವಾರ 13ನೇ ತಾರೀಕು ಶನಿವಾರ ನಾವೊಂದು ವಾಹನ ಜಾಥಾ ಮೆರವಣಿಗೆಯನ್ನು ಮಾಡ್ತೇವೆ। ಅದು ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತದಿಂದ ಆ ಮೆರವಣಿಗೆ ಪ್ರಾರಂಭವಾಗ್ತದೆ। ಆ ಮೆರವಣಿಗೆ ಬಂಟರ ಭವನ ತನಕ ಹೋಗಿ ಅಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದೆ। ಆ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರಾವಳಿಯ ಕಲಿಗಳು ಅಂತ ಒಂದು ಸಬ್ಜೆಕ್ಟ್ ಮೇಲೆ ನಮ್ಮ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಪತ್ರಕರ್ತರು ಅವರ ಬಗ್ಗೆ ಒಂದು ಉಪನ್ಯಾಸ ಕೊಟ್ಟಿದ್ದಾರೆ। ಅದರ ನಂತರ ಸುಮಾರು 10:30 ನಂತರ ದೇಶ ಭಕ್ತಿ ಗೀತೆ ಗಾಯನವನ್ನು ಅಂದರೆ ಜನರಿಗೆ ದೇಶಭಕ್ತಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಆಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಜಗದೀಶಾಚಾರ್ಯ ಪುತ್ತೂರು ಅವರಿಗೆ ಬಳಗದಿಂದ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ। ಅದನ್ನೆಲ್ಲ ಜನರಿಗೆ ನಿಮ್ಮ ಮುಖಾಂತರ ಒಂದು ಕಡೆದರೆ ಅಂದರೆ ತಾವೆಲ್ಲರೂ ಬಂದು ಈ ಒಂದು ದೇಶವೇ ಇಡೀ ದೇಶ ಆಚರಿಸುವಂಥ ಈ ಒಂದು ಸಮಾರಂಭದಲ್ಲಿ ಸ್ವಾತಂತ್ರ್ಯೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಳ್ಳುವ ಅವಕಾಶ ಅದರಿಂದ ನಮ್ಮ ತಾಲೂಕಿನ ಪ್ರತಿಯೊಬ್ಬರು ಆದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಇದರಿಂದ ಪಾಲ್ಗೊಳ್ಬೇಕಂತ ವಿನಂತಿ।